ಸಾಸಿವೆ ಯಾರು ಗೊತ್ತಿಲ್ಲ ಹೇಳಿ, ಸಾಸಿವೆ ಅಂದಾಕ್ಷಣ ನೆನಪಾಗೋದು ಭಗವಾನ್ ಬುದ್ಧ. ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತಾಯಿಯಂದ ಕಥೆ ಎಲ್ಲರಿಗೂ ಗೊತ್ತಿರೋದೆ. ಇನ್ನು ಅಡುಗೆ ಮನೆಯಲ್ಲಿ ಸಾಸಿವೆ ಇಲ್ದಿದ್ರೆ ಒಗ್ಗರಣೆಗೆ ರುಚಿ ಬರೋದಿಲ್ಲ. ಹಾಗಾದ್ರೆ ಸಾಸಿವೆ ಬೇಸಾಯ ಮಾಡೋದು ಹೇಗೆ, ಸಾಸಿವೆಗೆ ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ ಗೊತ್ತಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಹಳದಿ ಹೂವಿನಿಂದ ಕಂಗೊಳಿಸ್ತಾ ಇರೋ ಸಾಸಿವೆ ಗಿಡಗಳು, ಪುಟ್ಟ ಗಿಡದ ತುಂಬ ಪುಟ್ಟ ಪುಟ್ಟ ಕಾಯಿಗಳು. ಇದು ಅಶ್ವತಯ್ಯ ಅವರು ಬೆಳೆದಿರೋ ಸಾಸಿವೆ ತೋಟದ ದೃಶ್ಯ. ಮನೆಯ ಹಿತ್ತಲಲ್ಲಿ ಈ ಹಳದಿ ಹೂವಿನ ಗಿಡವನ್ನ ನೋಡೇ ಇರ್ತೀರ. ಅದೆಷ್ಟು ಜನಕ್ಕೆ ಇದು ಸಾಸಿವೆ ಗಿಡ ಅಂತ ಗೊತ್ತೇ ಇರಲ್ಲ. ಗಿಡ ಬೆಳೆಯುವಾಗ ಮೂಲಂಗಿ ಗಿಡದ ಎಲೆಗಳಂತಿದ್ದು ಗಿಡ ಹೂ ಬಿಟ್ಟಾಗಲೇ ಇದು ಸಾಸಿವೆ ಗಿಡ ಅಂತ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಮನೆಯ ಹಿತ್ತಲಲ್ಲಿ ಇಲ್ಲ ರಾಗಿ ಹೊಲದ ಮಧ್ಯೆ ಒಂದೆರಡು ಗಿಡಗಳು ಇದರ ಬೀಜಗಳ ಜೊತೆ ಹುಟ್ಟಿ ಬಂದಿರುತ್ತೆ. ಆದರೆ ಸಾಕಷ್ಟು ಮಂದಿ ಮನೆಯ ಖರ್ಚಿಗೆಂದು ಕೂಡ ಸ್ವಲ್ಪ ಸಾಸಿವೆಯನ್ನ ನಾಟಿ ಮಾಡಿರ್ತಾರೆ. ಆದರೆ ಅಶ್ವತಯ್ಯ ಅವರು ತಮ್ಮ 1 ಎಕರೆ ಜಮೀನಿನಲ್ಲಿ ಸಾಸಿವೆಯನ್ನ ಸಾವಯವದಲ್ಲಿ ಬೆಳೆದಿದ್ದಾರೆ. ಇದಕ್ಕೆ ಯಾವುದೇ ರಾಸಾಯನಿಕದ ಸ್ಪರ್ಶ ಮಾಡಿಲ್ಲ. ಕೇವಲ ಕೊಟ್ಟಿಗೆ ಗೊಬ್ಬರ, ಜೀವಾಮೃತದ ಮಿಶ್ರಣವೇ ಇದಕ್ಕೆ ಉತ್ತಮವಾದ ಗೊಬ್ಬರ. ಸಾಸಿವೆಯನ್ನ ಗುಣಿ ತೋಡಿ ಬೀಜ ಬಿತ್ತುವ ಅಗತ್ಯ ಇಲ್ಲ. ಬೀಜವನ್ನ ಹಾಕಿಯೇ ಚೆಲ್ಲಿದ್ರೆ ವಾರದೊಳಗೆ ಗಿಡ ಮೊಳಕೆಯೊಡೆಯೋದಕ್ಕೆ ಶುರುವಾಗುತ್ತೆ. ಅದೇ ಸಾಕಾಗಿರ್ತದೆ. ಅದಕ್ಕೆ ನಾವು ಹೊಸದಾಗಿ ನಮ್ಮ ಬೇರೆ ಗೊಬ್ಬರ ಇದಕ್ಕೋಸ್ಕರ ಹಾಕಲ್ಲ. ಸಾಸಿವೆಗೆ ನಾಟಿ ಇಲ್ಲ, ಅದು ಏನು ಇದು ಚೆನ್ನಾಗಿ ಬೇಗ ಎಷ್ಟು 3-4 ದಿವಸಕ್ಕೆಲ್ಲ ಹುಟ್ಟುಬಿಡ್ತದೆ, 5-6 ದಿವಸಕ್ಕೆಲ್ಲ ಹುಟ್ಟುಬಿಡ್ತದೆ. ಒಂದು 70-80 ದಿವಸಕ್ಕೆಲ್ಲ ಹಾರ್ವೆಸ್ಟಿಗೆ ಬಂದುಬಿಡ್ತದೆ ಅದು. ಅದರಿಂದ ಅದು ನಾಟಿ ರೂಢಿ ಎಲ್ಲೂ ಇಲ್ಲ, ನಾಟಿ ರೂಢಿ ಇಲ್ಲ ಅದು. ಸಾಸಿವೆ ನಾರ್ತ್ ಇಂಡಿಯಾದ ನೀವು ದಿಲ್ಲಿವರೆಗೂ ಅಲ್ಲಿ ಕಡೆ ಜಾಸ್ತಿ ಬೆಳೀತಾರಲ್ಲ, ಚಳಿಗಾಲದ ಜಾಸ್ತಿ ಅಲ್ಲಿ ನೋಡಿದ್ರು ಸಾಸಿವೆ ಬೆಳೆ ಇದ್ದೇ ಇರ್ತದೆ. ಸಾಕಷ್ಟು ಪ್ರಮಾಣದಲ್ಲಿ ಬೀಜವನ್ನು ಚೆಲ್ಲಿದ್ರೆ ಸಾಸಿವೆ ಹೂ ಬಿಟ್ಟಾಗ ಪುಟ್ಟ ಹೂವಿನ ತೋಟದಂತೆ ಭಾಸವಾಗುತ್ತೆ. ನಾಟಿ ಮಾಡಿದ ಸಾಸಿವೆ 2-3 ತಿಂಗಳಲ್ಲಿ ಬೆಳೆ ಮುಕ್ತಾಯವಾಗುತ್ತೆ. ಗಿಡ ಸಂಪೂರ್ಣವಾಗಿ ಒಣಗಿದ ತಕ್ಷಣ ಕತ್ತರಿಸಿ ಚೀಲದಲ್ಲಿ ಹಾಕಿ ಬಡಿದ್ರೆ ಬೀಜ ಗಿಡದಿಂದ ಬಿಡಿಸಿಕೊಳ್ಳುತ್ತೆ. ಸಣ್ಣ ಸಣ್ಣ ಬೀಜಗಳಾಗಿರುವುದರಿಂದ ಅದನ್ನು ಬಿಡಿಸುವಾಗ ಕೊಂಚ ಎಚ್ಚರಿಕೆ ವಹಿಸುವುದು ಒಳಿತು ಅಂತಾರೆ ಅಶ್ವತಯ್ಯ. ಈಗ ರಾಗಿ ಮಾಡೋದಲ್ಲ, ಹೆಚ್ಚಿಗೆ ಮಾಡೋದಲ್ವಲ್ಲ. ಈಗ ವ್ಯವಸಾಯ ತರಕಾರಿ ಆದಮೇಲೆ ವೇಸ್ಟ್ ಜಮೀನು ಉಳ್ತೀವಲ್ಲ, ಅವಾಗ ಸ್ವಲ್ಪ ಒಂದು ಎಕರೆಗೆ ಒಂದು 1.5 ಸೇರಿನಷ್ಟು ಹೆಚ್ಚಿಬಿಟ್ರೆ ತೆಳ್ಳಗೆ ಉಟ್ಕೊಂತದೆ. ಸ್ವಲ್ಪ ಮಳೆ ಬಿದ್ದರೆ ಭಾರಿ ಚೆನ್ನಾಗಿ ಬರ್ತದೆ. ಅದು ಚಳಿಗಾಲಕ್ಕೆ ಒಳ್ಳೆ ಚೆನ್ನಾಗಿ ಕಾಳು ಕುಡಿಸ್ತದೆ ಅಂತ, ರೋಗ ಕಮ್ಮಿ. ಅದಕ್ಕೆ ಔಷಧಿ ಔಷಧಿ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವು ಈಗ 1 ಎಕರೆ ಹಾಕಿದ್ದೀನಮ್ಮ, 1.5 ಕ್ವಿಂಟಾಲು ಆಗ್ಬೋದು ಅನಿಸ್ತದೆ, 1.5-2 ಕ್ವಿಂಟಾಲ್ ಒಳಗೆ. ಸಾಮಾನ್ಯವಾಗಿ ಸಾಸಿವೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದ್ದು, ಸಾವಯವದಲ್ಲಿ ಬೆಳೆದ ಸಾಸಿವೆಗೆ ಮಳಿಗೆಯಲ್ಲಿ ಉತ್ತಮ ಬೆಲೆಯನ್ನು ನಿಗದಿ ಮಾಡಲಾಗುತ್ತೆ. 100 ಗ್ರಾಂ 200 ಗ್ರಾಂನಂತೆ ಪ್ಯಾಕೆಟ್ ಮಾಡಿಯೂ ಮಾರಾಟ ಮಾಡಲಾಗುತ್ತೆ. ಅಶ್ವತಯ್ಯನವರು ಅದನ್ನು ಸಾವಯವ ಮಳಿಗೆಗಳಿಗೆ ಮಾರಾಟ ಮಾಡುವುದರಿಂದ ಉತ್ತಮ ದರವನ್ನು ನಿಗದಿ ಮಾಡಿಕೊಡ್ತಾರೆ. ಸಾಸಿವೆ 2-3 ದಿನ ಗಿಡದಲ್ಲೇ ಒಣಗಿರುತ್ತೆ. ಬಳಿಕ ಅದನ್ನು ಕತ್ತರಿಸಿ ಬಿಸಿಲಿನಲ್ಲಿ ಒಣಗಿಸಿ ಬೀಜವನ್ನು ಬಿಡಿಸಬಹುದು. ಈ ಸಾಸಿವೆ ಬೇಸಾಯಕ್ಕೆ ಹೆಚ್ಚಿನ ಬಂಡವಾಳ ಬೇಕಿಲ್ಲ, ಕಡಿಮೆ ಖರ್ಚಿನಲ್ಲೇ ಹೆಚ್ಚು ಲಾಭ ಗಳಿಸಬಹುದಾಗಿದೆ. ಇನ್ನು ಸಾಸಿವೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದ್ದು, ರೈತರಿಗೆ ಏನಿಲ್ಲ ಅಂದರೂ ಕೆಜಿಗೆ 150-200 ರೂಪಾಯಿವರೆಗೂ ಬೆಲೆ ಸಿಗುತ್ತೆ. ಸಾಸಿವೆಯನ್ನ ಬೇರೆ ಬೆಳೆಗಳ ನಡುವೆ ಕೀಟಗಳ ಆಕರ್ಷಣೆಗೆಂದು ಬೆಳೆಯಲಾಗುತ್ತೆ. ತರಕಾರಿ ಬೆಳೆಗಳ ಸುತ್ತಲೂ ಸಾಸಿವೆಯನ್ನ ನಾಟಿ ಮಾಡ್ತಾರೆ. ಸಾಸಿವೆ ಗಿಡಗಳಲ್ಲಿ ಬಿಡುವ ಹಳದಿ ಹೂಗಳು ಕೀಟಾಕರ್ಷಕ, ಹೀಗಾಗಿಯೇ ಇತರೆ ಪ್ರಮುಖ ಬೆಳೆಗಳಿಗೆ ಕೀಟಗಳಿಂದ ಹೆಚ್ಚು ಹಾನಿ ಉಂಟಾಗದಿರಲಿ ಅನ್ನೋ ಕಾರಣಕ್ಕೆ ಸಾಸಿವೆ ಚೆಲ್ಲಲಾಗುತ್ತೆ. ಇದರಿಂದಾಗಿ ಪ್ರಮುಖ ಬೆಳೆ ಕೀಟಗಳಿಗೆ ಹೆಚ್ಚು ತುತ್ತಾಗುವುದಿಲ್ಲ ಅನ್ನೋದು ಬಹುತೇಕ ರೈತರ ಅಭಿಪ್ರಾಯ. ನೋಡಿದ್ರಲ್ಲ,
ಸಾಸಿವೆ ಬೆಳೆಯೋದು ಹೇಗೆ ಮತ್ತು ಅದರ ಸ್ಪೆಷಾಲಿಟಿ ಏನು ಅಂತ. ಇನ್ನು ಅಶ್ವಥಯ್ಯರ ಜಮೀನಿನಲ್ಲಿರೋ ಮತ್ತೊಂದು ವಿಶೇಷ ಬೆಳೆಯ ಬಗ್ಗೆ ಮಾಹಿತಿ ಕೊಡ್ತೀವಿ. ಅದಕ್ಕೂ ಮುನ್ನ ಮತ್ತೊಂದು ಪುಟ್ಟ ವಿರಾಮ.